ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಬಾಡ್ಮಸ್ ರೂಲ್ ಬಗ್ಗೆ ತಿಳಿದುಕೊಳ್ಳೋಣ ಈ ಬಾಡ್ಮಸ್ ರೂಲ್ ಗೊತ್ತಿದ್ದರೆ ಯಾವುದೇ ರೀತಿಯ ಗಣಿತದಲ್ಲಿನ ಲೆಕ್ಕಗಳು ಸರಿಯಾದ ನಿಯಮದಲ್ಲಿ ಮಾಡಿ ಮಾಡಿ ಬೆಲೆಯನ್ನು ಕಂಡುಹಿಡಿಯಲು ತಮಗೆ ಈ ರೂಲ್ ಅತ್ಯಂತ ಮುಖ್ಯವಾದಂಥ ರೂಲ್ ಆಗಿದೆ ಇದು ಯಾವುದೇ ತರಗತಿಯಲ್ಲಿ ಕೂಡ ಬರುವಂಥ ಲೆಕ್ಕಗಳಿಗೆ ಈ ರೂಲ್ ಅಪ್ಲೈ ಆಗುತ್ತೆ ಹಾಗಾದರೆ ಬಾಡ್ಮಸ್ ರೂಲ್ ಅಂದರೆ ಏನು ಅಂತ ನೋಡೋಣ ಫಸ್ಟಿಗೆ ಇದರ ಫುಲ್ ಫಾರ್ಮ್ ತಿಳಿದುಕೊಳ್ಳೋಣ ಬಿ ಓ ಡಿ ಎಮ್ ಎ ಎಸ್ ಇದು ಇದರ ಫುಲ್ ಫಾರ್ಮ್ ನೋ ತಿಳಿದುಕೊಳ್ಳೋಣ ಫಸ್ಟಿಗೆ ಬಿ ಅಂದರೆ ಅಂದರೆ ಬ್ರ್ಯಾಕೆಟ್ ಬಿ ಅಂದರೆ ಬ್ರ್ಯಾಕೆಟ್ ಓ ಅಂದರೆ ಆಫ್ ನೆಕ್ಸ್ಟ್ ಇಲ್ಲೊಂದು ಎಮ್ ಬೇಕು ಇಲ್ಲ ಡಿ ಕರೆಕ್ಟ್ ಬಿ ಓ ಡಿ ಅಂದರೆ ಡಿವಿಝನು ನೆಕ್ಸ್ಟ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಏಂದರೆ ಎಡಿಷನ್ ನೆಕ್ಸ್ಟ್ ಲಾಸ್ಟ್ ಸಬ್ಸ್ಟ್ರಾಕ್ಷನ್ ಅಂದರೆ ಬಾಡ್ಮಸ್ ರೂಲ್ ಅಂದರೆ ಏನಂದರೆ ಈ ರೂಲ್ ಪ್ರಕಾರನ ನಾವು ಲೆಕ್ಕ ಮಾಡ ಬಿಡಿಸ್ಬೇಕು ಫಸ್ಟ್ಗೆ ಬ್ರ್ಯಾಕೆಟ್ ಬಿಡಿಸ್ಬೇಕು ಪ್ರಶ್ನೆಯಲ್ಲಿರೋದು ನೆಕ್ಸ್ಟ್ ಆ ಪ್ರಶ್ನೆ ಆ ಪ್ರಶ್ನೆಯಲ್ಲಿ ಭಾಗಾಕಾರ ಇದ್ದರೆ ಫಸ್ಟ್ಗೆ ಭಾಗಕಾರ ಮಾಡಬೇಕು ನೆಕ್ಸ್ಟ್ ಅದನಂತರ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ ಮಾಡಬೇಕು ನೆಕ್ಸ್ಟ್ ಎಡಿಷನ್ ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಅಂದರೆ ಇದು ಭಾಗಾಕಾರ ಗೆ ಬ್ರ್ಯಾಕೆಟ್ ಬಿಡಿಸ್ಕೋಬೇಕು ಆಮೇಲೆ ಭಾಗಾಕಾರ ಮಾಡಬೇಕು ನೆಕ್ಸ್ಟ್ ಗುಣಾಕಾರ ನೆಕ್ಸ್ಟ್ ಸಂಕಲನ ಎಡಿಷನ್ ಅಂದರೆ ನೆಕ್ಸ್ಟ್ ಸಬ್ಸ್ಕ್ರಕ್ಷನ್ ಅಂದರೆ ವ್ಯವಕಲನ ಈಗ ಒಂದೆರಡು ಪ್ರಶ್ನೆಗಳನ್ನು ನೋಡೋಣ ಯಾವ ರೀತಿ ಲೆಕ್ಕ ಮಾಡ್ತಾರೆ ಅಂತ ನೋಡೋಣ ಫಸ್ಟ್ಗೆ ಮೊದಲನೇ ಕ್ವೆಶ್ಚನ್ ಎಪ್ಪತ್ತೆರಡು ಮೈನಸ್ ಬ್ರ್ಯಾಕೆಟ್ ಎರಡೂ ಗುಣಿಲೆ ಎಂಟು ಬ್ರ್ಯಾಕೆಟ್ ಕ್ಲೋಸ್ ಬಾಗಿಲೆ ಎರಡು ನೆಕ್ಸ್ಟ್ ಪ್ಲಸ್ ಏಳು ಗುಣಿಲೆ ನಾಲ್ಕು ಈ ರೀತಿ ಪ್ರಶ್ನೆ ಇದೆ ಅಂತ ತಿಳ್ಕೊಡಿ ಫಸ್ಟ್ಗೆ ನಾವು ಏನು ಬಿಡಿಸ್ಬೇಕು ಬ್ರ್ಯಾಕೆಟ್ ಬಿಡಿಸ್ಕೋಬೇಕು ಎಲ್ಲಿದೆ ಎರಡು ಮತ್ತು ಎಂಟರ ನಡುವೆ ಬ್ರ್ಯಾಕೆಟ್ ಇದೆ ಇವಾಗ ಎಪ್ಪತ್ತೆರಡು ಅದೇ ರೀತಿ ಬರೆದುಕೊಳ್ಳಿ ಮೈನಸ್ ಅದೇ ರೀತಿ ಬರೆದುಕೊಂಡು ಎರಡೆಂಟ್ಲಿ ಹದಿನಾರು ಹದಿನಾರು ಬಾಗಿಲಿ ಎರಡು ಪ್ಲಸ್ ಏಳು ಗುಣಿಲೆ ನಾಲ್ಕು ಅದೇ ರೀತಿಯಾಗಿ ಬರೆದುಕೊಳ್ಳಬೇಕು ನೆಕ್ಸ್ಟ್ ಬ್ರ್ಯಾಕೆಟ್ ಆದ ತಕ್ಷಣ ಏನಿದೆ ಡಿವಿಷನ್ ಅಂದರೆ ಭಾಕ್ಕಾರ ಭಾಕರ ಎಲ್ಲಿದೆ ಹದಿನಾರು ಬಾಗಿಲೆ ಎರಡು ಅದನ್ನು ಮಾಡಬೇಕು ಇದು ಎಪ್ಪತ್ತೆರಡು ಇದೇ ರೀತಿ ಬರೆದುಕೊಳ್ಳಿ ಮೈನಸ್ ಹಂಗೆ ಹದಿನಾರಕ್ಕೆ ಬಾಗಿಲೆ ಎರಡು ಅಂದರೆ ಭಾಕ್ಖರ ಮಾಡಿದ್ರೆ ಎಂಟು ಒಂದು ವೇಳೆ ಈ ರೀತಿ ಬರ್ಕೊಳ್ಳಿ ಹದಿನಾರು ಬಾಗಿಲೆ ಎರಡು ಪ್ಲಸ್ ಏಳು ಇಂಟು ನಾಲ್ಕು ಎಪ್ಪತ್ತೆರಡು ಭಾಗಿಲೆ ಎರಡೊಂದೆರಡು ಎರಡು ಎಂಟಲಿ ಹದಿನಾರು ಅಂದರೆ ಎಂಟು ಪ್ಲಸ್ ಏಳು ಗುಣಿಲೆ ನಾಲ್ಕು ಇವಾಗ ಎಪ್ಪತ್ತೆರಡು ಹಾಗೆ ಬಳ್ಕೊಡಿ ನೆಕ್ಸ್ಟ್ ಭಾಗಕಾರ ಆಗದ ತಕ್ಷಣ ಏನಿದೆ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ ಗುಣಾಕಾರ ಎಲ್ಲಿದೆ ಲಾಸ್ಟ್ನಲ್ಲಿ ಇದೆ ಏಳು ಮತ್ತು ನಾಲ್ಕರ ನಡುವೆ ಗುಣಾಕಾರ ಇದೆ ಏಳು ನಾಲ್ಕುಲಿ ಇಪ್ಪತ್ತೆಂಟು ಇವಾಗ ಮತ್ತೇನು ಮಾಡಬೇಕು ಸಂಕಲನ ಸಂಕಲನ ಅಂದರೆ ಈ ಎಪ್ಪತ್ತೆರಡು ಪ್ಲಸ್ ಇಪ್ಪತ್ತೆಂಟು ಇವೆರಡನ್ನು ಮಾಡಬೇಕು ಇದು ಇಲ್ಲಿ ಮೈನಸ್ ಇದೆ ಈ ಮೈನಸ್ ಆಮೇಲೆ ನೋಡಿ ಮಾಡೋಣ ಎಪ್ಪತ್ತೆರಡು ಪ್ಲಸ್ ಇಪ್ಪತ್ತೆಂಟು ಎಷ್ಟಾಗುತ್ತೆ ನೂರಾಗುತ್ತೆ ನೂರು ಮೈನಸ್ ಎಂಟು ಟು ತೊಂಬತ್ತೆರಡು ಆಗುತ್ತೆ ಇವಾಗ ಇನ್ನೊಂದು ಪ್ರಶ್ನೆ ನೋಡೋಣ ಹನ್ನೆರಡು ಮೈನಸ್ ಹದಿನೆಂಟು ಬಾಗಿಲೆ ಎಂಟು ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಏಳು ಗುಣಿಲಿ ನಾಲ್ಕು ಮೈನಸ್ ಎರಡು ಈ ರೀತಿಯಾಗಿ ಪ್ರಶ್ನೆ ಇತ್ತು ಅಂತ ತಿಳಿದುಕೊಳ್ಳಿ ಇವಾಗ ಫಸ್ಟ್ ನಾವು ಏನು ಬ್ರ್ಯಾಕೆಟ್ ಬಳಸ್ಕೊಳ್ಬೇಕು ಆ ಬ್ರ್ಯಾಕೆಟ್ನಲ್ಲಿ ಏನಿದೆ ಮತ್ತೆ ಭಾಗಾಕಾರ ಇದೆ ಅಂದರೆ ಎರಡೂ ಆಗುತ್ತೆ ಬ್ರ್ಯಾಕೆಟ್ ಕೂಡ ಬೆಳಸ್ಕೊಬೋದು ಭಾಕ್ ಮಾಡಬೇಕು ಫಸ್ಟ್ ಬ್ರ್ಯಾಕೆಟ್ನಲ್ಲಿ ಅದು ಭಾಗಕಾರ ಇರಲಿ ಗುಣಾಕಾರ ಇರಲಿ ಸಂಕಲನ ಇರಲಿ ಇರಲಿ ಅದು ಬಿಡಿಸ್ಕೋಬೇಕು ಇಲ್ಲಿ ಭಾಗಾಕಾರ ಇದೆ ಆದರೆ ಬ್ರ್ಯಾಕೆಟ್ನಲ್ಲಿ ಗುಣಾಕಾರ ಬಂದೆ ಬಂದೆ ಅಂದರೆ ಆ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಆ ಬ್ರ್ಯಾಕೆಟ್ ಒಳಗೆ ಏನಿರುತ್ತೆ ಆ ಕ್ರಿಯೆ ಮಾಡಿ ಫಸ್ಟು ನೆಕ್ಸ್ಟ್ ಹನ್ನೆರಡು ಮೈನಸ್ ಇಲ್ಲೇನಾಗುತ್ತೆ ಏನಾಗುತ್ತೆ ಹದಿನೆಂಟು ಬಾಗಿಲೆ ಒಂಬತ್ತು ಪ್ಲಸ್ ಏಳು ಗುಣಿಲೆ ನಾಲ್ಕು ಮೈನಸ್ ಎರಡು ಹನ್ನೆರಡು ಅದೇ ರೀತಿ ಬರ್ಕೊಳ್ಳಿ ಮೈನಸ್ ಒಂಬತ್ತೊಂದೇ ಒಂಬತ್ತು ಒಂಬತ್ತೆರಡಲಿ ಹದಿನೆಂಟು ಅಂದರೆ ಎರಡು ಬರುತ್ತೆ ಪ್ಲಸ್ ಏಳು ಗುಣಿಲೆ ನಾಲ್ಕು ಮೈನಸ್ ಎರಡು ಹನ್ನೆರಡು ಅದೇ ರೀತಿ ಮೈನಸ್ ಎರಡು ಹಾಗೆ ನೆಕ್ಸ್ಟ್ ಭಾಗಕಾರ ಅಂತ ಆಯಿತು ಇವಾಗ ಯಾವುದು ಗುಣಾಕಾರ ಮಾಡಬೇಕು ಗುಣಾಕಾರಿಯಲ್ಲಿ ಏಳು ಮತ್ತು ನಾಲ್ಕರ ನಡುವೆ ಗುಣಾಕಾರ ಇದೆ ಏಳು ನಾಲ್ಕಲಿ ಇಪ್ಪತ್ತೆಂಟು ಪ್ಲಸ್ ಇದೆ ಅದರ ಪ್ಲಸ್ ಬರ್ಕೊಂಡಿವಿ ಮೈನಸ್ ಎರಡು ಇವಾಗ ನೆಕ್ಸ್ಟ್ ಗುಣಾಕಾರಗಳಿಗೆ ಸಂಕಲ ಮಾಡ್ಕೋ ಸಂಕಲನ ಈ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಇವೆರಡು ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಇವೆರಡರ ನಡುವೆ ಸಂಕಲ ಮಾಡ್ಕೋಬೇಕು ಎಂಟು ಎರಡು ಹತ್ತು ಕೈಲ ಒಂದು ಅಂದರೆ ಒಂದು ಇದೊಂದು ಎರಡು ಇದೊಂದು ಮೂರು ನಾಲ್ಕು ಅಂದರೆ ನಲ್ವತ್ತು ಎಷ್ಟು ಬರುತ್ತೆ ನಲ್ವತ್ತು ಇವಾಗ ನಲ್ವತ್ತು ನೆಕ್ಸ್ಟ್ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಆಗುತ್ತೆ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ನಾಲ್ಕು ಇವಾಗ ಕಳಿಯಿರಿ ನಲ್ವತ್ತರಲ್ಲಿ ನಾಲ್ಕು ಕಳಿಯರಿ ಮೂವತ್ತ ಆರು ಆಗುತ್ತದೆ ಈ ರೀತಿಯಾಗಿ ನಾವು ಬಾಡ್ಮಸ್ ರೂಲ್ ಪ್ರಕಾರನೇ ಲೆಕ್ಕ ಮಾಡಿದರೆ ಆನ್ಸರ್ ಸರಿಯಾಗಿ ಬರುತ್ತೆ ಇಷ್ಟು ಇವತ್ತಿನ ವೀಡಿಯೋ ಆಗಿದೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ತಮ್ಮ ಮುಂದೆ ಬರ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು